ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 1ರ ಮಾರ್ಕೆಟ್ ಅಪ್ಡೇಟ್ ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತು ಕೂಡ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 25,000 ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಆ ಒಂದು ಲೆವೆಲ್ ನ ಮೇಲ್ಗಡೆ ಕ್ಲೋಸ್ ಆಗ್ತದೆ. 60 ಪಾಯಿಂಟ್ಗಳಷ್ಟು ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಸೆನ್ಸೆಕ್ಸ್ ಕೂಡ 126 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಇತ್ತು, ಬಟ್ ಕೇವಲ 10 ಪಾಯಿಂಟ್ಗಳಷ್ಟು ಗೇನ್ ಮಾತ್ರ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ ನ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ನಿಫ್ಟಿ 25,000 ಲೆವೆಲ್ ಅನ್ನ ಈಗ ಫಸ್ಟ್ ಟೈಮ್ ರೀಚ್ ಮಾಡಿದೆ. 20,000 25,000 ಲೆವೆಲ್ ಅನ್ನ ನಿಫ್ಟಿ ರೀಚ್ ಮಾಡೋದಕ್ಕೆ 220 ಸೆಷನ್ಸ್ ಗಳನ್ನ ತಗೊಂಡಿದೆ. ಸೊ ಕೇವಲ 220 ಸೆಷನ್ಸ್ ನ ಒಳಗಾಗಿ ಈ ಒಂದು ರ್ಯಾಲಿ ಕಂಪ್ಲೀಟ್ ಆಗಿದೆ. ಸೊ ಮೊದಲನೇ ಬಾರಿಗೆ 5,000 ಪಾಯಿಂಟ್ ನ ರ್ಯಾಲಿಯನ್ನ ಇಷ್ಟು ಕಡಿಮೆ ಟೈಮ್ ನಲ್ಲಿ ನಿಫ್ಟಿ ರೀಚ್ ಮಾಡಿದೆ. ಸೊ ಮೊದಲ 5,000 ಪಾಯಿಂಟ್ ನ ರ್ಯಾಲಿ ಬರೋದಕ್ಕೆ 2,964 ದಿನ ಬೇಕಾಗಿತ್ತು. ಅದಾದ್ಮೇಲೆ ನಿಫ್ಟಿ 5,000 ರಿಂದ 10,000 ಲೆವೆಲ್ ಅನ್ನ ರೀಚ್ ಮಾಡೋದಕ್ಕೆ 2,433 ಸೆಷನ್ಸ್ ಬೇಕಾಗಿದೆ. 10,000 ರಿಂದ 15,000 ಲೆವೆಲ್ಸ್ ಅನ್ನ 875 ಸೆಷನ್ಸ್ ನ ಒಳಗಾಗಿ ನಿಫ್ಟಿ ರೀಚ್ ಮಾಡಿತ್ತು. ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಬಂದ ಮೇಲೆ ಒಂದು ಸ್ಟ್ರಾಂಗ್ ರ್ಯಾಲಿ ನೋಡೋದಕ್ಕೆ ಸಿಕ್ಕಿತ್ತು. ಆ ಟೈಮ್ ನಲ್ಲಿ ನಿಫ್ಟಿ 10,000 ರಿಂದ 15,000 ರ್ಯಾಲಿಯನ್ನ ಮಾಡಿತ್ತು. ಅದಾದ್ಮೇಲೆ 15,000 ರಿಂದ 20,000 ಲೆವೆಲ್ಸ್ಗೆ ಹೋಗೋದಕ್ಕೆ 643 ದಿನಗಳನ್ನ ನಿಫ್ಟಿ ತಗೊಂಡಿದೆ. ಸೊ ಈಗ 20 ರಿಂದ 25,000 ರ್ಯಾಲಿ ಏನಿದೆ ಒಂದು ಫಾಸ್ಟೆಸ್ಟ್ ರ್ಯಾಲಿ ಆಗಿರುತ್ತೆ. ಸೊ ಈ ಒಂದು ರ್ಯಾಲಿಗೆ ಸಾಕಷ್ಟು ರೀಸನ್ಸ್ ಗಳು ಕೂಡ ಇದೆ. ಒಂದು ಸ್ಟ್ರಾಂಗ್ ಎಕನಾಮಿಕ್ ಗ್ರೋತ್ ಆಗಿರುತ್ತೆ, ಹಾಗೆ ಸೇಮ್ ಗವರ್ಮೆಂಟ್ ಮತ್ತೆ ಆಯ್ಕೆ ಆಗಿದೆ, ಯಾವುದೇ ರೀತಿಯ ಪಾಲಿಸಿ ಚೇಂಜಸ್ ಇರೋದಿಲ್ಲ ಅನ್ನುವಂತ ಒಂದು ರೀಸನ್ ಇಂದ ಕೂಡ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಅದೆಲ್ಲ ಕೂಡ ಮಾರ್ಕೆಟ್ ನ ಪಾಸಿಟಿವ್ ಸೆಂಟಿಮೆಂಟ್ ಗೆ ರೀಸನ್ ಆಗಿದೆ. ಅದರ ಜೊತೆಯಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಸಪೋರ್ಟ್ ಮಾಡ್ತದೆ. ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇರೋದ್ರಿಂದ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತದೆ. ನಿನ್ನೆ ನಡೆದಂತ ಮಾನಿಟರಿ ಪಾಲಿಸಿ ಮೀಟಿಂಗ್ ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ ನಮಗೆ ಫೆಡ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ಲಿಲ್ಲ, ಬಟ್ ಸೆಪ್ಟೆಂಬರ್ ಮೀಟಿಂಗ್ ನಲ್ಲಿ ಖಂಡಿತವಾಗ್ಲೂ ರೇಟ್ ಕಟ್ಸ್ ಬರ್ಬೋದು ಅಂತ ಪೋವೆಲ್ ಅವರು ಹೇಳಿದ್ದಾರೆ. ಫೆಡ್ ನ ಇನ್ಫ್ಲೇಷನ್ ಟಾರ್ಗೆಟ್ಸ್ ಏನಿದೆ ಅದು ಮುಂದಿನ 3-4 ತಿಂಗಳ ಒಳಗಾಗಿ ಅಚೀವ್ ಆಗುವಂತ ಚಾನ್ಸಸ್ ಇದೆ, ಆದ್ರಿಂದ ರೇಟ್ ಕಟ್ ನ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಇದು ಮಾರ್ಕೆಟ್ ಗೆ ಪಾಸಿಟಿವ್ ಆಗಿರುತ್ತೆ. ಯಾವಾಗ ಫೆಡ್ ರೇಟ್ ಕಟ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ, ಸೊ ಓವರ್ಆಲ್ ಗ್ಲೋಬಲಿ ಸೆಂಟ್ರಲ್ ಬ್ಯಾಂಕ್ ಗಳು ರೇಟ್ ಕಟ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಅನೌನ್ಸ್ಮೆಂಟ್ ಬಂದಾಗ ಡೌ ಜೋನ್ಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ US ಮಾರ್ಕೆಟ್ಸ್ ನಲ್ಲಿ ಕೂಡ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ, ಬಟ್ ರೇಟ್ ಕಟ್ಸ್ ಏನಿದೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ. ಆ 5,000 ಪಾಯಿಂಟ್ ನ ರ್ಯಾಲಿಯಲ್ಲಿ ನಿಫ್ಟಿಯ ಟೋಟಲ್ 50 ಸ್ಟಾಕ್ ಗಳಲ್ಲಿ 10 ಸ್ಟಾಕ್ ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಮೇಜರ್ ಆಗಿ ಭಾರತೀಯ ಏರ್ಟೆಲ್ ಹಾಗೆ ರಿಲಯನ್ಸ್ ನ ಕಡೆಯಿಂದ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ತಿರೋದು ಕಾಣಿಸ್ತದೆ. ಸೊ ಎರಡು ಸ್ಟಾಕ್ ಗಳು 8-8% ಅಷ್ಟು ರ್ಯಾಲಿಯನ್ನ ಕೊಟ್ಟಿದೆ. ಸೊ ಭಾರತೀಯ ಏರ್ಟೆಲ್, ರಿಲಯನ್ಸ್ ಇಂಡಸ್ಟ್ರೀಸ್ ಈ ಎರಡು ಕಂಪನಿಗಳಿಂದಾನೇ 16% ಅಷ್ಟು ಕಾಂಟ್ರಿಬ್ಯೂಷನ್ ನಿಫ್ಟಿಯ ಗೇನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಅದರ ಜೊತೆಯಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ONGC ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದರ ಜೊತೆಯಲ್ಲಿ ಟಾಟಾ ಮೋಟಾರ್ಸ್, ICICI ಬ್ಯಾಂಕ್, NTPC, ಮಹೀಂದ್ರಾ ಅಂಡ್ ಮಹೀಂದ್ರಾ, ಇನ್ಫೋಸಿಸ್ ಈ 5 ಸ್ಟಾಕ್ ಗಳು ಕೂಡ ಅಷ್ಟೇ ಒಳ್ಳೆ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದೆ. TCS ಮತ್ತೆ ಇನ್ಫೋಸಿಸ್ ಕಳೆದ 2 ತಿಂಗಳಿಂದ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನಲ್ಲಿ ಕಾಣಿಸ್ತದೆ. ಸೊ ಅದರಿಂದ ಕೂಡ ನಿಫ್ಟಿ ಈಸಿಯಾಗಿ 25,000 ಲೆವೆಲ್ಸ್ ಅನ್ನ ರೀಚ್ ಮಾಡಿದೆ. ಸೊ ಈ ಒಂದು ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರುವಂತಹ 4 ಸ್ಟಾಕ್ ಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್, ಏಷ್ಯನ್ ಪೇಂಟ್ಸ್, HDFC ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್. ಸೊ ಈ 4 ಸ್ಟಾಕ್ ಗಳಿಂದ 1%ಗೂ ಕಡಿಮೆ ಕಾಂಟ್ರಿಬ್ಯೂಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೇನೆ 36 ಮಿಕ್ಕ ಸ್ಟಾಕ್ಸ್ ಏನಿದೆ ಆ ಸ್ಟಾಕ್ ಗಳು 1-3% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದೆ. ಸೊ ಮೇ ಬಿ 25,000 ರಿಂದ 30,000 ಲೆವೆಲ್ ಗೆ ನಿಫ್ಟಿ ಹೋಗುವಾಗ ಬಜಾಜ್ ಫಿನಾನ್ಸ್, ಏಷ್ಯನ್ ಪೇಂಟ್ಸ್, HDFC ಬ್ಯಾಂಕ್ ಟಾಪ್ ಕಾಂಟ್ರಿಬ್ಯೂಟರ್ಸ್ ಆಗಿರ್ಬೋದು. ನಿಫ್ಟಿಯ 50 ಕಂಪನಿಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಓವರ್ಆಲ್ ಇಂಡೆಕ್ಸ್ ಪಾಸಿಟಿವ್ ಆಗಿರುತ್ತೆ. ಈಗ LTI, ಮೈಂಡ್ಟ್ರೀ, ಡಿವಿಸ್ ಲ್ಯಾಬ್ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ಈ ಸ್ಟಾಕ್ ಗಳು ನೆಕ್ಸ್ಟ್ ಸೆಪ್ಟೆಂಬರ್ ನ ರಿವಿಷನ್ ನಲ್ಲಿ ನಿಫ್ಟಿ 50 ಆಚೆ ಹೋಗುವಂತ ಪ್ರಾಬಿಬಿಲಿಟೀಸ್ ಇರುತ್ತೆ ಅಂತ ಬ್ರೋಕರೇಜ್ ಗಳು ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದಾಗ ನಿಫ್ಟಿ 50 ಆಚೆ ಹೋಗಬೇಕಾಗುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಕಂಪನಿಗಳು ನಿಫ್ಟಿ 50 ಎಂಟರ್ ಆಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಪವರ್ ಗ್ರಿಡ್ ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ ಪವರ್ ಗ್ರಿಡ್ ಆಲ್ಮೋಸ್ಟ್ 4% ಅಷ್ಟು ಗೇನ್ ಆಗಿದೆ. ಕೋಲ್ ಇಂಡಿಯಾ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು, 3.5% ಅಷ್ಟು ಗೇನ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ತದೆ. ONGC, ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ ನಲ್ಲಿ ಕೂಡ 2% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫೈನಾನ್ಸ್ ಕೂಡ 2% ಅಷ್ಟು ಇವತ್ತು ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ M&M ನೋಡೋದಕ್ಕೆ ಸಿಗ್ತದೆ. 2.5% ಹೆಚ್ಚಿನ ಕರೆಕ್ಷನ್ M&M ಅಲ್ಲಿ ನೋಡೋದಕ್ಕೆ ಸಿಕ್ತು. ಓವರ್ಆಲ್ ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಹೀರೋ ಮೋಟೋಕಾಪ್, ಟಾಟಾ ಮೋಟರ್ಸ್ ನಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನೀಸ್ ಡಿಕ್ಲೇರ್ ಮಾಡಿದಂತ ಜುಲೈ ತಿಂಗಳ ಸೇಲ್ಸ್ ಡೇಟಾ ಆಗಿರುತ್ತೆ.
ಟಾಟಾ ಮೋಟರ್ಸ್ ಪಾಸಿಟಿವ್ ಆಗಿ ಓಪನ್ ಆಗಿತ್ತು. ಅದಾದ್ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ. 11 ಗಂಟೆ ಸುಮಾರಿಗೆ ಇವರು ಸೇಲ್ಸ್ ಡೇಟಾವನ್ನ ರಿಲೀಸ್ ಮಾಡಿದ್ರು. ಟಾಟಾ ಮೋಟರ್ಸ್ ನ ಸೇಲ್ಸ್ ಇಯರ್ ಆನ್ ಇಯರ್ 11% ನಷ್ಟು ಫಾಲ್ ಆಗಿದೆ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಕೂಡ 6% ಫಾಲ್ ಆಗ್ತಿರೋದು ಕಾಣಿಸ್ತದೆ. ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನಲ್ಲಿ ಕೂಡ 18% ನ ಫಾಲ್ ನೋಡೋದಕ್ಕೆ ಸಿಗ್ತದೆ. ಓವರ್ ಆಲ್ ಇವರ ಡೊಮೆಸ್ಟಿಕ್ ಸೇಲ್ ಇಯರ್ ಆನ್ ಇಯರ್ 11% ಫಾಲ್ ಆಗಿದೆ. ಸೊ ಅಷ್ಟೊಳ್ಳೆ ಸೇಲ್ಸ್ ಅನ್ನ ಜುಲೈ ತಿಂಗಳಲ್ಲಿ ಟಾಟಾ ಮೋಟರ್ಸ್ ಡಿಕ್ಲೇರ್ ಮಾಡಿಲ್ಲ. ಹಾಗೆಯೇ ಮಹೀಂದ್ರಾ ಅಂಡ್ ಮಹೀಂದ್ರಾ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇವರು ಕೂಡ ತಮ್ಮ ಸೇಲ್ಸ್ ಡೇಟಾವನ್ನ ಅನೌನ್ಸ್ ಮಾಡಿದ್ದಾರೆ. ಜುಲೈ ತಿಂಗಳಲ್ಲಿ ಇವರ ಪ್ಯಾಸೆಂಜರ್ ವೆಹಿಕಲ್ಸ್ ಮತ್ತೆ ಡೊಮೆಸ್ಟಿಕ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಪಾಸಿಟಿವ್ ಆಗಿ ಕಾಣಿಸ್ತದೆ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 15% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಎಕ್ಸ್ಪೋರ್ಟ್ಸ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಅಂದ್ರೆ ಬೇರೆ ದೇಶಗಳಿಗೆ ಏನಿವರು ವೆಹಿಕಲ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ಆ ಒಂದು ಫಿಗರ್ಸ್ 40% ಫಾಲ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ತ್ರೀ ವೀಲರ್ ಸೇಲ್ಸ್ ಕೂಡ 45% ಇಯರ್ ಆನ್ ಇಯರ್ ಫಾಲ್ ಆಗಿದೆ. ಬಟ್ ಪ್ಯಾಸೆಂಜರ್ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಒಳ್ಳೆ ಒಂದು ಸೇಲ್ಸ್ ಗ್ರೋತ್ ಅನ್ನ ತೋರಿಸಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ. ಬ್ರೋಕರೇಜ್ ಗಳು ಮಹೀಂದ್ರಾ ಅಂಡ್ ಮಹೀಂದ್ರಾ ನಲ್ಲಿ ಒಳ್ಳೆ ಒಂದು ಟಾರ್ಗೆಟ್ಸ್ ಗಳನ್ನ ಕೂಡ ರೀಸೆಂಟ್ ಟೈಮ್ ನಲ್ಲಿ ಕೊಟ್ಟಿದ್ರು. ಬಜಾಜ್ ಆಟೋ ಇವತ್ತು ಪಾಸಿಟಿವ್ ಆಗಿತ್ತು. 1% ನಷ್ಟು ಅಪ್ಸೈಡ್ ಬಜಾಜ್ ಆಟೋ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಸೇಲ್ಸ್ ಅನ್ನ ಬಜಾಜ್ ಆಟೋ ಡಿಕ್ಲೇರ್ ಮಾಡಿದ್ದಾರೆ. ಇವರ ಸೇಲ್ಸ್ ಇಯರ್ ಆನ್ ಇಯರ್ 11% ನಷ್ಟು ಇನ್ಕ್ರೀಸ್ ಆಗಿದೆ. ಟೂ ವೀಲರ್ ತ್ರೀ ವೀಲರ್ ಎರಡೂ ಸೇಲ್ಸ್ ಇಯರ್ ಆನ್ ಇಯರ್ 11% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಅಶೋಕ್ ಲೇಲ್ಯಾಂಡ್ ನಲ್ಲಿ ಕೂಡ 3% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅಶೋಕ್ ಲೇಲ್ಯಾಂಡ್ ನ ಸೇಲ್ಸ್ ಕೂಡ ಇಯರ್ ಆನ್ ಇಯರ್ 8% ಫಾಲ್ ಆಗ್ತದೆ. ಇವರ ಡೊಮೆಸ್ಟಿಕ್ ಮೀಡಿಯಂ ಮತ್ತೆ ಹೆವಿ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 14% ಇಯರ್ ಆನ್ ಇಯರ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಸೊ ಒಳ್ಳೆ ಒಂದು ರಿಸಲ್ಟ್ ಅನ್ನ ಅಶೋಕ್ ಲೇಲ್ಯಾಂಡ್ ಡಿಕ್ಲೇರ್ ಮಾಡಿದ್ರು. ಬಟ್ ಜುಲೈ ಸೇಲ್ಸ್ ಅಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿಲ್ಲ. ಸೊ ಓವರ್ ಆಲ್ ಆಟೋ ಸೆಕ್ಟರ್ ನ ಕಂಪನಿಗಳಿಂದ ಜುಲೈ ತಿಂಗಳಲ್ಲಿ ಅಷ್ಟೊಳ್ಳೆ ಸೇಲ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಮೇ ಬಿ ಫೆಸ್ಟಿವಲ್ ಸೀಸನ್ ನಲ್ಲಿ ಈ ಸೇಲ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಮಾರುತಿ ಸುಜುಕಿ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ಓಪನಿಂಗ್ ಕೂಡ ಮಾರುತಿ ಸುಜುಕಿನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 13,600 ಮೇಲ್ಗಡೆ ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಬಟ್ ಸೇಲ್ಸ್ ಡೇಟಾ ಬಂದ್ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿಯ ಸೇಲ್ಸ್ ಕೂಡ ಇಯರ್ ಆನ್ ಇಯರ್ 4% ನಷ್ಟು ಫಾಲ್ ಆಗಿದೆ. ಡಿಮ್ಯಾಂಡ್ ಕಡಿಮೆ ಆಗ್ತಿರೋದ್ರಿಂದ ಸೇಲ್ಸ್ ಫಾಲ್ ಆಗಿದೆ ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಮಾರುತಿ ಸುಜುಕಿಯಲ್ಲಿ ಬ್ರೋಕರೇಜ್ ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಜೆಫ್ರೀಸ್ ನ ಕಡೆಯಿಂದ ಬೈ ರೇಟಿಂಗ್ ನೋಡೋದಕ್ಕೆ ಸಿಕ್ತಿದ್ದು 15,200 ಟಾರ್ಗೆಟ್ ಪ್ರೈಸ್ ಅನ್ನ ಜೆಫ್ರೀಸ್ ಕೊಟ್ಟಿದ್ದಾರೆ. ನೋವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಕ್ಕಿದೆ. ಅವರು ಕೂಡ 16,000 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ನೋಮುರ ಮತ್ತೆ ಬೋಫಾ ಸೆಕ್ಯೂರಿಟೀಸ್ ನ ಕಡೆಯಿಂದ ನಮಗೆ ನ್ಯೂಟ್ರಲ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ನೋಮುರ 13,133 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರೆ ಬೋಫಾ ಕಡೆಯಿಂದ 14,200 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಮೇಜರ್ ಆಗಿ ಡಿಮ್ಯಾಂಡ್ ಕನ್ಸರ್ನ್ಸ್ ಇದೆ ಅನ್ನೋದು ಈ ಎರಡು ಬ್ರೋಕರೇಜ್ ಗಳ ವ್ಯೂ ಆಗಿದೆ. ಹಾಗೆ ಸಿಟಿ ರಿಸರ್ಚ್ ಮತ್ತೆ ಬರ್ನ್ಸ್ಟೈನ್ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿಟಿ ಕಡೆಯಿಂದ 15,500 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಬರ್ನ್ಸ್ಟೈನ್ ನ ಕಡೆಯಿಂದ 14,400 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಸಾಕಷ್ಟು ಬ್ರೋಕರೇಜ್ಗಳು 14,500 15,000 ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ನುವಾಮ ಕಡೆಯಿಂದ 16,000 ಟಾರ್ಗೆಟ್ ನೋಡೋದಕ್ಕೆ ಸಿಗ್ತದೆ. ಸೊ ಮಾರುತಿ ಸುಜುಕಿಯ ಸೇಲ್ಸ್ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗುವಂತ ಚಾನ್ಸಸ್ ಇದೆ. ಸೊ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟೇಷನ್ಸ್ ಇನ್ನು ಕೂಡ ಮಾರುತಿ ಸುಜುಕಿನಲ್ಲಿ ಇರುತ್ತೆ. ಸೊ ಈ ಸ್ಟಾಕ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದೆ ಅಂದ್ರೆ ಲಾಂಗ್ ಟರ್ಮ್ ಗೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಟಾಟಾ ಸ್ಟೀಲ್ ಕೂಡ ಅಷ್ಟೇ, ಈ ಒಂದು ಕ್ವಾರ್ಟರ್ ನಲ್ಲಿ ಅಷ್ಟೊಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿಲ್ಲ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 51% ನಷ್ಟು ಇನ್ಕ್ರೀಸ್ ಆಗಿತ್ತು. ಬಟ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 1,025 ಕೋಟಿಯಷ್ಟು ಪ್ರಾಫಿಟ್ಸ್ ಬರಬಹುದು ಅಂತ. 960 ಕೋಟಿ ಪ್ರಾಫಿಟ್ಸ್ ಅನ್ನ ಟಾಟಾ ಸ್ಟೀಲ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇವರ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗಿತ್ತು. ಸಿಎಲ್ಎಸ್ಎ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟು 135 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಜೆಫ್ರೀಸ್ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದು 195 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇವರು ಪಾಸಿಟಿವ್ ಎಬಿಟಾ ಮಾರ್ಜಿನ್ಸ್ ಹಾಗೆ ನೆದರ್ಲ್ಯಾಂಡ್ ನ ಆಪರೇಷನ್ ಇಂಪ್ರೂವ್ ಆಗಿರೋದು ಟಾಟಾ ಸ್ಟೀಲ್ ಗೆ ಪಾಸಿಟಿವ್ ಆಗಿರುತ್ತೆ ಅಂತ 195 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಟಾಟಾ ಸ್ಟೀಲ್ ನಲ್ಲಿ ಕೂಡ ಇವತ್ತು 1.5% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 163 ಪ್ರೈಸ್ ನಲ್ಲಿ ಟಾಟಾ ಸ್ಟೀಲ್ ಟ್ರೇಡ್ ಆಗ್ತದೆ. ಹಾಗೆ ಎಸ್ಬಿಐ ನಲ್ಲಿ ಕೂಡ ಇವತ್ತು 1% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅಕ್ಯೂಮ್ಸ್ ಐಪಿಒ ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 63 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಯಿತು. ಕ್ಯೂಐಬಿ ಕ್ಯಾಟಗರಿ ಕೊನೆ ದಿನ 90 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಕ್ಯೂಐಬಿಗಳಿಗೆ 75% ನಷ್ಟು ಆಫರ್ ನ ಕಂಪನಿ ಮಾಡಿದ್ರು. ಎನ್ಐಎ ಕ್ಯಾಟಗರಿಯಲ್ಲಿ 42 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ರೀಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ನಷ್ಟು ಆಫರ್ ಅನ್ನ ಮಾಡಿದ್ರು. 20 ಟೈಮ್ ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತದೆ. ಸೊ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಸ್ವಲ್ಪ ಕಡಿಮೆನೆ ಇರುತ್ತೆ. ಪ್ರೀಮಿಯಂ ಕೂಡ ಇವತ್ತು ಫಾಲ್ ಆಗಿದೆ. 154 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 20% ನಷ್ಟು ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೋಬಹುದಾಗುತ್ತೆ. ಅಕಸ್ಮಾತ್ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಸಿಂಗಲ್ ಇಂಡಿಯಾ ಲಿಮಿಟೆಡ್ ನ ಐಪಿಒ ಇವತ್ತು ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗಿದೆ. ಡೀಟೇಲ್ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಮೊದಲನೇ ದಿನ ಕಂಪ್ಲೀಟ್ ಆಗಿ ಇಶ್ಯೂ ಸಬ್ಸ್ಕ್ರೈಬ್ ಆಗಲಿಲ್ಲ.
ಟೋಟಲ್ ಆಗಿ ಇಶ್ಯೂ 0.62 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಎಂಪ್ಲಾಯೀಸ್ ಸಾಕಷ್ಟು ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಎನ್ಐಎ ಕೆಟಗರಿ ಆಲ್ಮೋಸ್ಟ್ 1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ, ರಿಟೇಲ್ ಕೆಟಗರಿ 0.8 ಟೈಮ್ ಅಷ್ಟು ಸಬ್ಸ್ಕ್ರೈಬ್ ಆಗಿದೆ. 100 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 25% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕೊನೆ ದಿನದವರೆಗೂ ವೇಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗತ್ತೆ. ಹಾಗೆ ಓಲಾ ಎಲೆಕ್ಟ್ರಿಕ್ ನ ಐಪಿಒ ನಾಳೆ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗ್ತದೆ. ಈ ಐಪಿಒ ನಲ್ಲಿ ಕೂಡ 20% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಐಪಿಒ ಬಗ್ಗೆ ಕೂಡ ಡೀಟೇಲ್ ವಿಡಿಯೋ ಮಾಡಿದೀನಿ, ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಈರೋ ಮೋಟೋಕಾಪ್ ನ ಫಿನಾನ್ಷಿಯಲ್ ಆರ್ಮ್ ಈರೋ ಫಿನ್ಕಾರ್ಪ್ ತಮ್ಮ ಐಪಿಒ ತರುವಂತ ಪ್ಲಾನ್ಸ್ ಅನ್ನ ಮಾಡಿದರೆ, ಸೆಬಿಗೆ ಡ್ರಾಫ್ಟ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಿದರೆ. 3668 ಕೋಟಿಯ ಐಪಿಒ ತರುವಂತ ಪ್ಲಾನ್ಸ್ ಇದೆ. ಇದರಲ್ಲಿ 2100 ಕೋಟಿಯ ಫ್ರೆಶ್ ಇಶ್ಯೂಸ್, ಹಾಗೆನೆ 1568 ಕೋಟಿಯ ಆಫರ್ ಫಾರ್ ಸೇಲ್ ಇರುತ್ತೆ. ಈ ಒಂದು ಆಫರ್ ಫಾರ್ ಸೇಲ್ ನಲ್ಲಿ ಈರೋ ಮೋಟೋಕಾಪಿ ಸ್ಟೇಕ್ಸ್ ಅನ್ನ ಈರೋ ಫಿನ್ಕಾರ್ಪ್ ಅಲ್ಲಿ ಹೊಂದಿದರೆ ಅದನ್ನ ಸ್ವಲ್ಪ ಕಡಿಮೆ ಮಾಡುವಂತ ಚಾನ್ಸಸ್ ಇದೆ. ಸೊ ಈ ಒಂದು ಐಪಿಒ ಕೂಡ 2025 ನಮಗೆ ನೋಡೋದಕ್ಕೆ ಸಿಗ್ಬಹುದು. ಹಾಗೆ ಈರೋ ಫಿನ್ಕಾರ್ಪ್ ಅನ್ಲಿಸ್ಟೆಡ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ತದೆ. ಅನ್ಲಿಸ್ಟೆಡ್ ಕಂಪನಿಗಳ ಬಗ್ಗೆ ರೀಸೆಂಟ್ ಆಗಿ ವಿಡಿಯೋನ ಮಾಡಿದ್ದೆ. ಸೊ ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದರಿಂದ ನಿಮಗೆ ಅನ್ಲಿಸ್ಟೆಡ್ ಶೇರ್ಸ್ ಗಳ ಬಗ್ಗೆ ಐಡಿಯಾ ಸಿಗುತ್ತೆ. ಅನ್ಲಿಸ್ಟೆಡ್ ಮಾರ್ಕೆಟ್ ನಲ್ಲಿ ಈರೋ ಫಿನ್ಕಾರ್ಪ್ 2050 ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತದೆ. ಸೊ ಕಳೆದ 3 ವರ್ಷಗಳಲ್ಲಿ ಈ ಕಂಪನಿ 95% ಅಷ್ಟು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸಫೈರ್ ಫುಡ್ ಸ್ಟಾಕ್ ನಲ್ಲಿ ಬೆಳಗಿನ ಸೆಷನ್ ಅಲ್ಲಿ 6% ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ಟಾಕ್ 3% ನ ಗೇನ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಷ್ಟೊಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿರಲಿಲ್ಲ. ಓವರ್ಆಲ್ 8.5 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 18 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಬರಬಹುದು ಅಂತ. ಬಟ್ ಇವರ ರೆವೆನ್ಯೂಸ್ 10% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. QSR ಇಂಡಸ್ಟ್ರಿ ನಲ್ಲಿ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಬಟ್ ಎಲ್ಲಾ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಿ ಸಫೈರ್ ಫುಡ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಅಂತ ಕೆಲವೊಂದಿಷ್ಟು ಬ್ರೋಕರೇಜ್ ಗಳು ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಸಫೈರ್ ಫುಡ್ KFC ಪಿಜ್ಜಾ ಹಟ್ ಹಾಗೆ ಯಮ್ ಬ್ರ್ಯಾಂಡ್ ನ ಫ್ರಾಂಚೈಸಿ ಆಗಿರ್ತಾರೆ. ಸೊ ಮೋತಿಲಾಲ್ ಒಸ್ವಾಲ್ ನ ಪ್ರಕಾರ ಪಿಜ್ಜಾ ಹಟ್ ನ ಬಿಸ್ನೆಸ್ ನಿಂದ ಸ್ವಲ್ಪ ಸ್ಟ್ರಗಲ್ ಸಫೈರ್ ಫುಡ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ ಅಂತ ಅವರು ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ರಿಕವರ್ ಆಗ್ಬೋದು ಅನ್ನೋದು ಮೋತಿಲಾಲ್ ಒಸ್ವಾಲ್ ನ ವ್ಯೂ ಆಗಿರುತ್ತೆ. ಮೋತಿಲಾಲ್ ಒಸ್ವಾಲ್ ಬೈ ರೆಕಮೆಂಡೇಷನ್ ಅನ್ನ ಕೊಟ್ಟಿದ್ದು 1850 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇನ್ನೊಂದು ಡೊಮೆಸ್ಟಿಕ್ ಬ್ರೋಕರೇಜ್ ಹೌಸ್ JM ಫಿನಾನ್ಷಿಯಲ್ಸ್ ಕೂಡ 1740 ಟಾರ್ಗೆಟ್ ಪ್ರೈಸ್ ಅನ್ನ ಸಫೈರ್ ಫುಡ್ ಗೆ ಕೊಡ್ತಿದ್ದಾರೆ. ಈ ಎರಡು ಬ್ರೋಕರೇಜ್ ಗಳು ಈ ಮುಂಚೆ ಏನು ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು ಅದನ್ನ ಈಗ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಸಫೈರ್ ಫುಡ್ ಈಗ 1700 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಹೆಚ್ಚಿನ ಒಂದು ಅಪ್ಸೈಡ್ ನ ಪಾಸಿಬಿಲಿಟಿ ಇರೋದಿಲ್ಲ. 1800 ಸ್ಟಾಕ್ ಹೋಗ್ಬೋದು ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.